ಅವ್ರು ಮಾತ್ರ ಆ ಬೂಟನ ಒಂಚೂರು ಆಚೆ ಹಾಕ್ತಾಯಿರಲ್ಲ. ನೋಡಿಕೊಂಡು ಕಣ್ಗು ದೇವ್ರ ಥರ, ಅದಕ್ಕೆ ದೇವರು ಅರ್ಪಣೆ ಒಳಗಡೆ ಇದ್ದಾನೆ, ಅರ್ಪಣೆ ಮಾಡಿ ಕಣ್ಣು ಮುಚ್ಕೊಂಡು ಅನುಭವಿಸ್ಕೊಂಡು ಊಟ ಮಾಡೋರು. ರಮ್ಯಾ ಅವ್ರದ್ದು ಯಾವುದೋ ಶೂಟಿಂಗ್ ಆಗ್ತಾಯಿತ್ತು, ಅವ್ರು ಓಡಿ ಬಂದು ನಮಸ್ಕಾರ ಮಾಡಿ ಅವ್ರನ್ನ ನಡೆದೆ. ಚಿಕ್ಕ ಮಗು ಥರನೇ ಅವರು, ಪುನೀತ್ ಅವರು, ಆ ಹೆಸರು ತಕ್ಕಂಥ ಪುನೀತವಾದ ಮನೋಭಾವನೆ. ಈ ಮಾವಿನ ಗಿಡ ವಾಟೆನ ನೀವು ಹಾಕಿದ್ರೆ ಮಾವಿನ ಗಿಡ ತಾನೇ ಬರ್ತಾರೆ ಸರ್, ಆಗ ಮರನ ಕೊಡ್ತಾ ನಾನೇ ಅದು ಅಂತ. ಅಲ್ಲಿ ತೀರ್ಕೊಂಡಿಲ್ಲ ಸರ್, ಸುಳ್ಳು ಅದು. ಅದಕ್ಕೆ ಆತ್ಮಕ್ಕೆ ಯಾವತ್ತು ಸಹಾಯ ಸಾವಿಲ್ಲ ಅಂದು ಮೊದಲು ಹೇಳಿದ್ನಲ್ಲ, ಅದು ಆತ್ಮ ಎಲ್ಲರಲ್ಲೂ ಹಂಚೋಗಿದ್ದಾರೆ ಅವರು. ಇವತ್ತು ಮನೆ ಬರ್ತಡೇ ದಿನವೇ ಒಂದು ರಿಸಲ್ಟ್ ನೋಡಿ, ಎಲ್ಲಿ ನೋಡಿದ್ರು ಪುನೀತ್ ಫೋಟೋಗಳು ಹಾಕಿದ್ದಾರೆ. ನನಗೆ ಅವ್ರದ್ದು ಒಂದು ಚಿತ್ರ ಬರೀಬೇಕು ಅನ್ನಿಸ್ತಾ ಇದೆ, ಅದಕ್ಕೇನೋ ಒಂದು ಒಳ್ಳೆಯ ಚಿತ್ರ ಬರ್ಬೋದು, ಬಹುಶಃ ಪ್ರೋಸೆಸ್ ಆಗ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಅವನು ಎಷ್ಟು ಪಕ್ವತೆ ಬರಬೇಕಾದ್ರೆ ಎಷ್ಟು ಅನುಭವ ಮಾಡಿದ್ದಾರೆ ಅನ್ನೋದು ನನಗೆ ಒಂದು ಮಾತಲ್ಲಿ ಅರ್ಥ ಆಯಿತು. ಹೀಗಾಗಿ ಯಾರೇ ದೊಡ್ಡರಾಗಲಿ ಯಾರೂ ಕೂಡ ಸುಲಭದಲ್ಲಿ ಬಂದಿಲ್ಲ. ಅದಕ್ಕೆ ಲಕ್ಸುರಿ ನನ್ನ ದೃಷ್ಟಿಯಲ್ಲಿ ಅದೊಂಥರ ಎನ್ಮಿ ಅಂತ. ಅಂದರೆ ಬಿಸ್ನೆಸ್ ದೃಷ್ಟಿಯಿಂದ ಶೋ ಬೇಕೇನೋ ಗೊತ್ತಿಲ್ಲ, ಅದು ಬಿಸ್ನೆಸ್ ಅನ್ನೋದು ವ್ಯಾಪಾರ ಅಲ್ವ, ಹಾಗಾಗಿ ವ್ಯಾಪಾರಕ್ಕೆ ಶೋಪ್, ಅದಕ್ಕೆ ಅಮೇರಿಕದ ಶೋಪ್ ಇರುತ್ತೆ. ನಮ್ಮ ಶತಾದಂಗ್ ಗಣೇಶವ್ರು ಹೇಳ್ತಾರೆ, ಇಲ್ಲಿ ಏನಪ್ಪ ಇದು ನಿಜವಾದ ಮಾಡಿದ್ರೆ ಆ ಪ್ಲಾಸ್ಟಿಕ್ ಸ್ಮೈಲ್ ಎಲ್ಲರದು ಅನ್ನೋರು. ಅಂದರೆ ನಮ್ಮ ಭಾರತದಲ್ಲಿ ಹೃದಯಪೂರ್ವಕ ಅಂತೀವಿ, ಹಾಗಾಗಿ ನಮಗೆ ಒಂಥರ ದೈವತ್ವ ಇದೆ. ಹೀಗಾಗಿ ಎಷ್ಟೋ ಜನ ನಮ್ಮ ಭಯ ಭಕ್ತಿ ಇವರು ಹಿಂದೂಗಳಂದರೆ ಭಯಕ್ಕೆ ಎದುರವರು ಇವರು ಅಂತ ಫೇಮಸ್ ಆಗಿಬಿಟ್ಟಿದೆ. ಅದನ್ನು ಬಂಡವಾಳ ಮಾಡ್ಕೊಳ್ತಾರೆ, ತಪ್ಪು ಅದು. ಹಾಗಾಗಿ ವಿವೇಕಾನಂದ ಬಂದು ಯಾವುದಕ್ಕೂ ಭಯ, ಸೋಮಾರತನ ಮತ್ತು ಎರಡನೇದು ಉದಾಸೀನ, ಈ ಮೂರು ಶತ್ರುಗಳು ಮನುಷ್ಯನಿಗೆ. ಹಾಗಾಗಿ ಅದರ ಅರ್ಥವೇ ತ್ರಿಶೂಲ, ದೇವ್ರಿಗೆ ಕೊಡೋದು. ಹಾಗೆ ದೇವಿ ಹೇಳ್ತಾಳೆ, ನಿನಗೆ ಚತುರ್ಗುಣ ಬೇಕಾ, ಸಿಂಹ ನನ್ನ ವಾಹನ, ಸ್ಪೀಡ್ ಬೇಕಾ, ಕುದುರೆ ನನ್ನ ವಾಹನ, ಗಾಂಭೀರ್ಯ ಬೇಕಾ, ಆನೆ ನನ್ನ ವಾಹನ, ಈ ಮೂರು ಗುಣ ನಿನಗೆ ಬೇಕಂದರೆ ಈ ಮೂರು ಗುಣ ಬಿಡಬೇಕಾದ್ರೆ ಸಂಕೇತವಾಗಿ ಏನು ಹೇಳಿದ್ರು ಅವರು, ಎಮ್ಮೆ ಬಂದು ಸೋಮಾರಿ, ಆಮೇಲೆ ಅಹಂಕಾರ ಸೇರ್ಕೊಂಬಿಟ್ರೆ ಮಹಿಷಾಸುರ, ಮಹಿಷ ಅಸುರ ಗುಣಗಳು. ಅದು ನಿನ್ನಿರೋ ಆ ಗುಣ ನನಗೆ ಮೊದಲು ಬಲಿಕೊಡು, ಏ ನಿನ್ನಿರೋ ಎಮ್ಮೆನ ಬಲಿಕೊಡೆ ಅಂತ ಯಾರು ಹೇಳಿದಾಗ ನಿಜವಾದ ಎಮ್ಮೆನ ಬಲಿಕೊಡೋಕೆ ಶುರು ಮಾಡಿದ್ರು. ಅಂದರೆ ನಮ್ಮಲ್ಲಿರೋ ಸಮರ್ಥನ ಬಲಿಕೊಟ್ಟಿಲ್ಲ. ಆಮೇಲೆ ಉದಾಸೀನ ಸಂಕೇತ ಕುರಿ, ಅದನ್ನು ಬಲಿಕೊಟ್ವಿ. ಆಮೇಲೆ ಭಯದ ಸಂಕೇತ ಕೋಳಿ, ದೇವಿಗೆ ಬಲಿ ಬಹಳ ಇಷ್ಟ ಅಂದರೆ ಕೋಳಿಗೆ ಬಲಿಕೊಟ್ವಿ. ಆ ಮೂರು ಸಂಕೇತ ತ್ರಿಶೂಲ. ಹಾಗಾಗಿ ಚಕ್ರ ಒಂದು ಕಾಲ, ಅಗ್ನಿ ಬಂದು ಕೈ ಕೊಡ್ತೀವಿ, ಅಗ್ನಿ ಬಂದು ನಿಲ್ಲಿರ್ತಕ್ಕಂಥ ತೇಜಸ್ಸನ್ನು ಉದ್ದೀಪನ ಮಾಡ್ಕೋ, ದೀಯೋ ಪ್ರಚೋದಯತೆ ಅಂತೀವಲ್ಲ, ಹಾಗೆ ಪ್ರಚೋದನೆ ಮಾಡ್ಕೋಬೇಕು ನಾವೇ. ಇತ್ತೀಚೆಗೆ ಒಂದು ಪುಸ್ತಕ ಬಂತು, ಜಗದಾತ್ಮಾನಂದ ಅವರು ಬರೆದಿದ್ದಾರೆ ಪುಸ್ತಕ, ತುಂಬ ಚೆನ್ನಾಗಿದೆ, ನಿನ್ನ ಏಳಿಗೆ ನೀನೇ ಶಿಲ್ಪಿ ಅಂತ. ಅದಕ್ಕೆ ನಾವೇ ಭಸ್ಮಾಸುರರು, ನಾವೇ ವಿವೇಕಾನಂದರು, ನಾವೇ ರಾಮಕೃಷ್ಣರು, ಅಂದರೆ ಪ್ರಯತ್ನ ಅಷ್ಟೇ. ನಾವು ಯಾವ ಥರ ಇರ್ತೀವೋ ಆ ಥರ ಪ್ರಕೃತಿ ಆಶೀರ್ವಾದ ಮಾಡುತ್ತೆ. ಹಾಗಾಗಿ ಒಬ್ಬ ಮನುಷ್ಯನ ಸಾಯಿಸ್ಬೇಕಾದ್ರೆ ಅದಕ್ಕೊಂದು ಕೂಡ ಹೇಳ್ತಾರೆ, ಹಿಟ್ಲರ್ಗೆ ಗುಣ ಕೊಟ್ಟಿದ್ದು ದೇವರೇ, ನಾವಲ್ಲ, ಮನುಷ್ಯರಲ್ಲ. ಅವನು ದರ್ಪ, ಅಹಂಕಾರ, ಕೋಪಗಳು ಕೂಡ ಆ ಗುಣ ಕೊಟ್ಟೋದು ಅವನೇ. ಅದಕ್ಕೆ ತೆಲುಗಲ್ಲಿ ಹೇಳ್ತಾರೆ, ಸಬಲಲೋ ಗರ್ವಿಷ್ಠಾಧಿಕಾರಿ ಮೆರವಿಂಚ ಗಂಡುನುವೆ, ಅನ್ಯ ಭಾಗ್ಯ ಮಲಿಚ್ಚಿ ವೈರ್ಯವಾಂಚ ಚೌಡನುವೆ ಅಂತ. ಅಂದರೆ ಎಲ್ಲ ಸಭೆಯಲ್ಲಿ ಗುಣಗಾನ ಮಾಡಿಸೋ ಥರ ಮಾಡೋದು ನೀನೇ, ಎಲ್ಲ ಸೌಕರ್ಯ ಕೊಟ್ಟು ಹುಚ್ಚನ್ನು ಮಾಡೋದು ನೀನೇ ಅಂತ. ಅಂದರೆ ಇದಕ್ಕೆ ನಾವಲ್ಲ ಪ್ರಣೆ, ನಾವೆಲ್ಲ ಬರೀ ರೋಬೋಟ್ಗಳಲ್ವಾ. ಈ ರೇಡಿಯೋ ನಾವು ಮಾತಾಡುತ್ತೆ, ಏಯ್ ಎಷ್ಟು ಚೆನ್ನಾಗಿದೆ ಅಂತ ರಾಜ್ಕುಮಾರ್ ಅನ್ಕೊಳ್ಳೋದಂತೆ. ಈ ಸಿನಿಮಾದಲ್ಲಿ ಹಿಂಗೆ ಬರಬೇಕಾದ್ರೆ ರೊಟ್ಟಿಯಾಗಿ ಕರೆದ ಮೇಲೆ ಹಿಂಗೆ ಬರ್ತಾರೆ, ಕುತೂಹಲ ನೆಲದಲ್ಲಿ ಕುತ್ಕೊಂಡು ಟೆಂಟಲ್ಲಿ ನೋಡೋದಂತ ಚಿಕ್ಕ ಹುಡುಗರಲ್ಲಿ. ನಮ್ಮ ಬಿ ಗಣಪತಿಯವರು ಅವರು ದೊಡ್ಡ ಪುಸ್ತಕ ಮಾಡಿದ್ದಾರೆ, ಅದರಲ್ಲಿ ಓದಿದ್ದೆ ನಾನು, ಅವ್ರು ಹೇಳಿದ್ದೆ ಅದರಲ್ಲಿ. ಅವರು ನೋಡು ಇನ್ನೇಳು ಪರದೆಯಿಂದ ನೋಡೋದಂತೆ ಆ ಫಿಲಿಮ್ ಆದಮೇಲೆ, ಯಾರು ಇದ್ದಾರೆ ಆ ಬಾಕ್ಸಲ್ಲಿ ಇರ್ಬೋದು, ಆಮೇಲೆ ರಾತ್ರಿ ಬಂದಾಗ ಆ ಬಾಕ್ಸಿಂದ ಈಚೆ ಬಂದುಬಿಟ್ಟು ಕಿರ ಕಟ್ಟಲ್ಲಿ ಕಾಣಿಸ್ಕೊಡ್ತಾರೆ ಅಂತ. ಆಗ ಅದು ಪ್ರೊಡ್ಯೂಸ್ದು ಆ ಕ್ಯಾಮ್ರಾಮ್ಯಾನು ಅವನ್ನ ಶರ್ಟ್ ಇಟ್ಕೊಂಡು ಮೇಲೆ ಹೋಗೋರಂತೆ, ಬಾ ನಾ ಇದೆಲ್ಲ ತೋರಿಸೋದು ಹೆಂಗಿದೆ ತೋರಿಸ್ತೀನಿ ಬಾ ಅಂತ ಪ್ರಾಜೆಕ್ಟಲ್ಲಿ ತೋರಿಸೋದು. ಓ ಹಿಂಗೆ ಸಿನಿಮಾ ಅಂದ್ರ ರಾಜ್ಕುಮಾರ್ ಅನ್ಕೊಳ್ಳೋರಂತೆ. ಆಮೇಲೆ ಅವರು ಆ ಪುಸ್ತಕ ಓದ್ತಾರೆ ಅನ್ನಿಸ್ತು, ಅವರು ಈಜು ಬರೋಲ್ಲ ಅಂತ ಅವ್ರಿಗೆ ನೀರಿಲ್ಲ. ಅವಾಗ ಎಮ್ಮೆ ಹೋಗ್ತಾಯಿದ್ರೆ ಏನೆಮ್ಮೆ ಬಾಲ ಹಿಡ್ಕೊಂಡು ಅದು ಈಜ್ಕೊಂಡ್ರೆ ಇವರು ಹೋಗೋರಂತೆ ಅದ್ರಲ್ಲಿ ಬರ್ತಾರೆ. ಅಂದರೆ ಅನುಭವಗಳು ಯಾವುದೇ ಕೊಂಡ್ರು ಕೂಡ, ಸಾಕ್ರೆಟಿಸ್ ಆಗ್ಬೋದು, ರಾಜ್ಕುಮಾರ್ ಆಗಿರ್ಬೋದು, ಅಬ್ರಹಾಮ್ ಲಿಂಕನ್ ಇರ್ಬೋದು, ಯಾರೇ ತಗೊಳ್ಳಿ ಸರ್, ಕಷ್ಟದಿಂದ ಮೇಲೆ ಬಂದವರಿಲ್ಲ, ಲಕ್ಸುರಿ ಯಾರೂ ಬಂದಿಲ್ಲ. ಅದು ನಾನು ನೆನಪು ಬರುತ್ತೆ, ಲಾಲ್ ಬಹದ್ದೂರ್ ಶಾಸ್ತ್ರಿಗಳು, ಇದು ಪುಟಿನು ದೊಡ್ಡ ಶ್ರೀಮಂತ ಇದ್ದರು. ಅಂದರೆ ಶ್ರೀಮಂತಿಕೆ ಅನ್ನೋದು ನಮಗೆ ದರ್ಪ, ಅಹಂಕಾರ ಹುಟ್ಟಿಸುತ್ತೆ. ಅಹಂಕಾರ ಯಾವತ್ತೂ ಕಳೆಯಲ್ಲ ಮನುಷ್ಯನಿಗೆ, ಅಹಂಕಾರ ಮನುಷ್ಯನ
ಬದುಕನ್ನೇ ವಿಕಾರ ಮಾಡುತ್ತೆ. ಅದಕ್ಕೆ ಎಲ್ಲ ಸಹಕಾರ ಬೇಕಾದರೆ ರಾಜ್ಕುಮಾರ್ ಹೇಳಿದ ವಿನಯ ನಯ ನಮ್ರತೆ. ಹೌದು ಹೌದು. ಅಂದರೆ ಅದು ತುಂಬ ಅಂದರೆ ನಮಗೆ ಮಾತಾಡಿಸ್ಬೇಕಂದ್ರೆ ಒಬ್ಬ ಸ್ನೇಹಿತರ ಥರ ಆಗಿಬಿಡೋರು. ಅಂದರೆ ಅಷ್ಟು ಸಿಂಪಲ್ ಅವರು. ನಾನು ಒಂದ್ಸಲ ಉಪ್ಪಿನಕಾಯಿನ ಅವರೇ ಬಳಸಿದ್ರು ಊಟಕದಲ್ಲಿ. ನಾನು ಹಿಂಗಿಟ್ಕೊಂಡು ಸೌಂಡ್ ಮಾಡಿದಿರೋ ಒಳಗೆ ತಿಂತಾಯಿದ್ದೆ. ಹಾಂ ಹಾಂ ಹಂಗೆ ತಿನ್ನಬಾರ್ದು ಅಂದ್ರೆ ಯಾಕೆ ಸರ್ ಅನ್ಬೇಕು. ಆಗ ರುಚಿ ಸಿಗುತ್ತೆ ನಿಮಗೆ. ನೀವು ಹಿಂಗೇನು ಊಟಕ್ಕೆ ಗೊತ್ತಾಗಲ್ಲ. ಈಗ ಸೊ ಎಷ್ಟೋ ಜನ ಟಿ ವಿ ನೋಡಿಕೊಂಡು ಊಟ ಮಾಡ್ತಾಯಿರ್ತಾರೆ, ಡಸ್ಟ್ಬಿನಲ್ಲಿ ಹಾಕೊಂಡಿರಲ್ವೇ. ಅದನ್ನು ಊಟ ಅನ್ನೋದು ಭಗವಂತನ ರೂಪ. ಅವ್ರು ಮಾತ್ರ ಊಟನ ಒಂಚೂರು ಆಚೆ ಆಗ್ತಾಯಿರಲ್ಲ ನೋಡಿಕೊಂಡು ಕಣ್ಗು ದೇವ್ರ ಥರ. ಅದಕ್ಕೆ ದೇವರು ಅರ್ಪಣೆ ಒಳಗಡೆ ಇದ್ದಾನೆ. ಅರ್ಪಣೆ ಮಾಡಿ ಕಣ್ಣು ಮುಚ್ಕೊಂಡು ಅನುಭವಿಸ್ಕೊಂಡು ಊಟ ಮಾಡೋರು. ಅದಕ್ಕೆ ಊಟದಲ್ಲಿ ಯಾರನ್ನ ಕೇಳಿದ್ರೆ ಕೇಳಿ ಅವರು ಊಟ ಮಾಡೋದು ರಾಜಕುಮಾರದ ಕಲಿಬೇಕು ಅಂತ ಹೇಳ್ತಾರೆ. ಇದೇನಿದ್ರು ನನಗೆ ಜ್ಞಾಪಕ ಬರೋದು ತಮಿಳ್ನಾಡಲ್ಲಿ ತಿರುವಳ್ಳೂರು ಇದ್ದಾರಲ್ಲ ಕವಿ 3000 ವರ್ಷ ಕೆಳಗೆ. ಅವರ ಶ್ರೀಮತಿ ನೀನು ಕೊನೆಗಾಲ ಇವ್ರ ತೊಳೆ ಮೇಲೆ ಮಲ್ಕೊಂಡು ನೀನು ನಾನು ಒಂದು ಗಂಟೆಯಲ್ಲಿ ಪ್ರಾಣ ಹೋಗ್ತೆ ಅನ್ನೋ ಸಂದರ್ಭದಲ್ಲಿ ಇವರು ತಿರುವಳ್ಳೂರು ಕೇಳಿದ್ರೆ ಅಂತ ಅವ್ರನ್ನ ಏನಮ್ಮ ನೀನು ಇನ್ನೇನು ಆಸೆ ಇದೆ. ನನಗೇನು ಆಸೆ ಇಲ್ಲ, ಎಲ್ಲ ಆಗಿದೆ, ನೀವು ಕೊಟ್ಟಿದ್ದೀರಾ. ಆದರೆ ಒಂದೇ ಒಂದು ನನಗೆ ಅನುಮಾನ ಅಂತ. ಏನು ಅಂದಾಗ ನೀವು ಊಟ ಮಾಡಿ ಕೂತ್ಕೊಂಡು ಒಂದು ಬಟ್ಲಲ್ಲಿ ನೀರು ಒಂದು ಗುಂಡ್ಪಿನ್ ಇಟ್ಕೊಡ್ತಾ ಇದ್ರಲ್ಲ ಯಾಕೆ ಶೋ ಇದು ಇದನ್ನು ಕೇಳೋದಕ್ಕೆ ನೀವು ಯಾಕೆ ಯಾವಾಗಲೇ ಕೇಳಿಲ್ಲ. ಇಲ್ಲ ಅದು ಕೇಳಲ ಬೇಡ ಅಂತ ಕ್ವಶನ್ನೆಲ್ಲ ಇದ್ಬಿಟ್ಟಿದೆ. ಅಂದರೆ ಗೌರವ ಯಜಮಾನ ಮೇಲೆ ಅದು ಅನ್ನ ನೀನು ಬಡಿಸುವಾಗ ಚೆಲ್ಲುತ್ತಲ್ಲ ಕೆಳಗೆ ಅದನ್ನು ಗುಂಡ್ಪಿನ ಉಜ್ಕೊಂಡು ನೀರನ್ನ ತೊಳ್ಕೊಂಡು ಹಾಕ್ಕೊಳ್ಳೋಣ ಅಂತ ಇಟ್ಕೊಳ್ತಾ ಇದ್ದೆ. ನೀನು ಒಂದು ದಿನನೂ ಚೆಲ್ಲಿಲ್ಲ, ನಿನಗೆ ಅದು ಗೊತ್ತಾಗಲ್ಲ. ಅಷ್ಟೇ ರೀ ಇನ್ನೇನಿಲ್ಲ, ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿ ಅಂತೇಳಿ ಕಣ್ಮಿಟ್ಟಿಸ್ತಾರೆ. ಅಂದರೆ ಇವೆಲ್ಲ ಕೂಡ ಒಂದು ಸಂಸ್ಕಾರದಿಂದ ಬರತಕ್ಕಂಥ ವಿಚಾರಗಳು. ಅವರು ಹೇಳಿದ್ದನ್ನು 3000 ವರ್ಷ ಆದರೂ ಕೂಡ ಅದು ಮಾದರಿಯಾಗಿದೆ. ಗ್ರೇಟ್ ಗ್ರೇಟ್ ಸರ್ ನಿಜಕ್ಕೂ. ನನಗಂತೂ ಗ್ರೇಟ್ ಅವ್ರು ಹೇಳಿದ್ರು ಅಭಿಮಾನಿಗಳೇ ನನ್ನ ದೇವರು. ಹಾಗಾಗಿ ಇವತ್ತು ಅಭಿಮಾನಿಗಳು ದೈವತ್ತು ಅದೇನು ದೇವರು ಒಬ್ಬರೆಲ್ಲ ಸೂರ್ಯನ ಕಿರಣಗಳು ಎಷ್ಟಿರುತ್ತೆ ಅಲ್ವಾ ನೀರ ಮೇಲೆ ಅವೆಲ್ಲ ನಾವೆಲ್ಲ ಸೂರ್ಯವಂಶಸ್ಥರೆ. ಅವ್ರು ಹೇಳೋದು ಅದೇ ದರ್ಪ ಅದು ಜನ ಜನ ಇದ್ದಾರೆ. ನಾನು ಅದ್ರ ನನ್ನ ಪೋಷಣೆ ಮಾಡ್ತಾರೆ ಅವರು. ಅದಕ್ಕೆ ಆ ಚಿತ್ರ ಬರೆದಿದ್ದು ಅದು ಅಜರಾಮರ ಅಂತ ನೋಡಿರ್ಬೋದು. ಆ ಮರಕ್ಕೆ ನೀರು ಹಾಕ್ತಾ ಇರೋದು. ಅಂದರೆ ನಾನು ಯಾವ ಥರ ಬರೆಯೋದು ಈ ಚಿತ್ರ ಅಂತ ಯೋಚನೆ ಮಾಡಿದೆ. ಅಜರಾಮರ ಅದಕ್ಕೆ ಚಿಕ್ಕ ಆಗ ರಾಜ್ಕುಮಾರ್ ಹೇಳ್ದಂಗೆ ಅದು ನಾನೇ ಕಲ್ಪನೆ ಮಾಡಿಕೊಂಡು ನಾನು ಚಿಕ್ಕ ಸಸಿಯಾಗಿದ್ದೆ. ಆಗ ಪ್ರೋತ್ಸಾಹ ನೀರು ಹಾಕಿ ಹಾಕಿ ನಾನು ದೊಡ್ಡ ಮರ ಮಾಡಿದ್ದೀರಾ, ಇದಕ್ಕೆಲ್ಲ ನಿಮ್ಮ ಕೃತಜ್ಞತೆ ಮಾತ್ರ ಹೇಳ್ಬೇಕು, ಇನ್ನೇನು ನಾನು ಹೇಳೋಕ್ಕೆ ಸಾಧ್ಯವಿಲ್ಲ ಅನ್ನೋ ಹೇಳೋದು ಆ ಚಿತ್ರ. ಅದನ್ನು ಬರದೆ ಅದನ್ನು ಪರತಮ್ಮ ಅದು ಒಂದು ವಾರ ತೊಗೊಳ್ತು ವಾಟರ್ ಕಲರ್ ಟೋನ್ಸ್ ನಿಧಾನ ಮಾಡಬೇಕು. ಪರತಮ್ಮನವರು ಅದನ್ನು ನೋಡಿ ಅತ್ತೆ ಬಿಟ್ಟಿದ್ರು. ಅವ್ರಲ್ಲಿ ಅಲ್ಲಿ ಹುಲ್ಲು ಗಾರ್ಡನ್ ಮನೆ ಮುಂದ್ಗಡೆ ಅದು ಹುಲ್ಲು ಕಿಳ್ತಾ ಇದ್ದ ಪರಮತಮ್ಮ. ಅದು ಇನ್ನೇನು 4-5 ದಿನ ಇದೆ ಅವರು ಇನ್ನೇನು ಕೊನೆ ದಿನ ರಾಜ್ಕುಮಾರ್ ಅವರಿಗೆ. ಆಗ ಬಂದು ಅವ್ರು ಹೇಳ್ತಾ ಇದ್ರಂತೆ ಪರ್ವ ನನ್ನ ನೋಡು ಹೆಂಗಿದೆ ಮಸಾಸು ಅಂದ್ರಂತೆ. ಹ್ಞೂ ಇದಕ್ಕೇನು ಕಮ್ಮಿ ಇಲ್ಲ ಸುಮ್ಮನೆ ಇರಿ ಅಂದ್ರಂತೆ. ಆಯ ಮನೆ ಹೇಳ್ತಾರೆ ಪರಮತಮ್ಮನವರು ಏನು ಕಮ್ಮಿ ಇಲ್ಲ ಈಗೇನು. ರಾಘಣ್ಣವರು ಅವ್ರ ಬಗ್ಗೆನೂ ಹೇಳೋರು ಇದು ನಾನು ಮಂತ್ರಾಲಯ ಮಾತು ಮಾಡಿದಾಗ ಹುಟ್ಟಿದ್ದೋನು ಅನ್ನೋ ಹಾಗೆ ಅಂತ. ಬಟ್ ಅವರಲ್ಲಿ ಒಂದು ವಿನಯ ಒಂದು ಇದೆ ತುಂಬಾ. ಅಂದರೆ ಒಟ್ಟಲ್ಲಿ ಫ್ಯಾಮಿಲಿಯಲ್ಲಿ ಯಾರಿಗೂ ಅಹಂಕಾರ ಇಲ್ಲ, ನನಗೆ ಕಾಣಿಸಿಲ್ಲ. ಬಹುಶಃ ಆ ದರ್ಪ ಅಹಂಕಾರ ಅಂದರೆ ಇಷ್ಟೊಂದು ಜನಪ್ರಿಯತೆ ಸಿಗ್ತಾ ಇರಲ್ಲ ನನಗೆ ಅನಿಸುತ್ತೆ ಅವರಿಗೆ. ಇವೆಲ್ಲ ಒಂದು ಮಾದರಿ ಮನುಷ್ಯನಿಗೆ. ಒಂದು ಅಂದ್ಕೊಂಡ್ವಿ ಒಂದು ಸಿನಿಮಾದಲ್ಲಿ ಯಾರು ನಟನೆ ಮಾಡಿದಾಗ ಮಾತಾಡಿಸ್ಬೇಕಾದ್ರೆ ಅವರು ಧ್ವನಿನೇ ಬೇರೆ ಥರ ಆಗಿಬಿಟ್ಟಿರುತ್ತೆ. ಆದರೆ ಇವತ್ತು ಅಂದ್ಕೊಡ್ತೀವಿ ಇಂಥದ್ರಿಂದ ಅದು ಉಳ್ಕೊಂಡಿರೋದು. ಹ್ಞೂ ಪುನೀತ್ ನಮ್ಮ ಮನೆಗೆ ಬಂದಿದ್ದರು ನಮ್ಮ ಪ್ರದೀಪ್ ಅವ್ರಿಗೆಲ್ಲ ತುಂಬ ಕ್ಲೋಸ್ ಫ್ರೆಂಡ್ ಅವರು ಅಲ್ಲ ಇದ್ದರು. ಸರಿ ಪುನೀತ್ ಅಷ್ಟೇ ಇವು ಅವತ್ತು ಅಷ್ಟು ಫೇಮಸ್ ಆಗಿದ್ರು ಕೂಡ ರಮ್ಯಾ ಅವ್ರದ್ದು ಯಾವುದೋ ಶೂಟಿಂಗ್ ಆಗ್ತಾ ಇತ್ತು. ಸರ್ ಓಡ್ ಬಂದು ನಮಸ್ಕಾರ ಮಾಡಿ ಅವ್ರನ್ನ ನಡೆದೆ. ಚಿಕ್ಕ ಮಗು ಥರನೇ ಅವರು ಪುನೀತ್ ಅವರು. ಆ ಹೆಸರಿತಕ್ಕಂಥ ಪುನೀತವಾದ ಮನೋಭಾವನೆ ಅವ್ರಿಗೆ ಇದೆ. ಅದು ಬಹುಶಃ ಬರಲೇಬೇಕಲ್ಲ. ಅದಕ್ಕೆ ದೊಡ್ಡವ್ರು ಏನು ಮಾಡ್ತಾರೋ ಚಿಕ್ಕವ್ರಿಗೆ ಅಂತೀವಲ್ಲ, ಅದಕ್ಕೆ ಮನೆಯಲ್ಲಿ ಚಿಕ್ಕವ್ರಿಗೆ ಭಯಪಡಬೇಕು ಅನ್ನೋದು ಯಾಕೆ ಅಂದರೆ ಸಂಸ್ಕಾರ ಇದೆಯಲ್ಲ ಅದಕ್ಕೆ ಅವರಿಗೆ ಎರಕೊಯ್ಯಬೇಕಾದ್ರೆ. ಅದಕ್ಕೆ ಅಂದರೆ ನಮ್ಮ ಮಕ್ಕಳೇ ನಮ್ಮ ಪುನರ್ಜನ್ಮ. ಅಂದರೆ ನಮ್ಮ ಪುನರ್ಜನ್ಮ ನೋಡಬೇಕಾದ್ರೆ ಮಕ್ಕಳ ರೂಪದಲ್ಲಿ ನೋಡಬೇಕಂತ. ಅದಕ್ಕೆ ಕೆಲವು ಸಲ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲದೆ ಮಾಡಿರೋ ಪಾಪ ಗೊತ್ತಿಲ್ಲದೆ ಮಾಡಿರೋ ಪುಣ್ಯ ಎರಡೂ ಮಕ್ಕಳ ರೂಪದಲ್ಲಿ ಬರ್ತಾರೆ ಅಂತ. ಈ ಮಾವಿನ ಗಿಡ ಹೊಟ್ಟೆನ ನೀವು ಹಾಕಿದ್ರೆ ಮಾವಿನ ಗಿಡ ತಾನೇ ಬರ್ತಾರೋ ಸರ್? ಆಗ ಮರ ಅನ್ಕೊಡ್ತಾ ನಾನೇ ಅದು ಅಂತ. ಹಾಗೆ ಪುನರ್ಜನ್ಮ ಯಾವಾಗಲೂ ನೋಡೋಂಗಿಲ್ಲ, ನಾವು ಇವಾಗಲೇ ನೋಡ್ಬೋದು.
ಇದು ಅಲ್ಲ ತೀರ್ಕೊಂಡಿಲ್ಲ ಸರ್ ಸುಳ್ಳು ಅದು. ಆತ್ಮಕ್ಕೆ ಯಾವತ್ತು ಸಹಾಯ ಸಾವಿಲ್ಲ ಅಂದು ಮೊದಲು ಹೇಳಿದ್ನಲ್ಲ, ಅದು ಆತ್ಮ ಎಲ್ಲರಲ್ಲೂ ಹಂಚೋಗಿದ್ದಾರೆ ಅವರು. ಅವರಿಗೆ ಪ್ರೀತಿ ಇದ್ದಿದ್ದು ಅವ್ರ ತಂದೆಯನ್ನು ನೋಡಿ ನೋಡಿ, ಅದು ಮತ್ತಿನ ಜನ ಬಡತನ ಇವೆಲ್ಲ ನೋಡಿದಿರೋ ಅಪ್ಪ ಕಥೆಗಳೆಲ್ಲ ಕೇಳಿರ್ತಾರೆ. ಅದು ನಮ್ಮ ಕೈ ದೇವರು ಕೊಟ್ಟಾಗ ನಾನು ಏನಾದರೂ ಜನ್ಮದ ಜೊತೆ ಹಂಚ್ಕೋಬೇಕು ಅನ್ನೋ ಮನೋಭಾವ ಬಂದಿತ್ತು. ಅದನ್ನು ಸಂಕಲ್ಪ ಎಲ್ಲ ದೊಡ್ಡವ್ರ ಹತ್ರ ಆಶ್ರಮಕ್ಕೆ ಹೋಗಿ ಎಲ್ಲ ಬಡತನ ಗೊತ್ತಿಲ್ಲದ ಯಾರಿಗೂ ಹೇಳಬಾರ್ದು, ಅದು ಹೇಳ್ತಾರಲ್ಲ ಕೊಟ್ಟಿದ್ದು ಬಲಗೈಗೆ ಎಡಗೈಗೆ ಕಾಣಿಸ್ಬಾರ್ದು ಅಂತ. ಹಾಗೆ ಅವ್ರು ಹೋಗಿ ಆಶ್ರಮಗಳಲ್ಲಿ ಬಡ ಮಕ್ಕಳು ಹುಡ್ಕೊಂಡೋಗಿ ಅವ್ರ ಜೊತೆ ಆಟ ಆಡಿಕೊಂಡು ಮಕ್ಕಳ ಥರ ಇದ್ದುಕೊಂಡು ಅದು ಯಾರಿಗೂ ಹೇಳ್ತಾರಲ್ಲ ಅವರು. ಅಂದರೆ ಆ ಗುಣ ಇದ್ದಿದ್ದರಿಂದ ಇವತ್ತು ಮನೆ ಬರ್ತಡೇ ದಿನವೇ ಒಂದು ರಿಸಲ್ಟ್ ನೋಡಿ, ಎಲ್ಲಿ ನೋಡಿದ್ರು ಪುನೀತ್ ಫೋಟೋಗಳು ಹಾಕಿದ್ದಾರೆ. ನನಗೆ ಅವ್ರದ್ದು ಒಂದು ಚಿತ್ರ ಬರೀಬೇಕು ಅನ್ನಿಸ್ತಾ ಇದೆ, ಅದಕ್ಕೇನೋ ಒಂದು ಒಳ್ಳೆಯ ಚಿತ್ರ ಬರ್ಬೋದು ಬಹುಶಃ ಪ್ರೋಸೆಸ್ ಆಗ್ತಾಯಿರುತ್ತೆ. ಹಾಗಾಗಿ ನಮ್ಮ ಚಿತ್ತಾರ ಮ್ಯಾಗ್ಝಿನ್ ಶಿವಕುಮಾರ್ ಅವ್ರು ಕೂಡ ಕೇಳ್ತಾರೆ, ನೀವು ಬರೆದಿಲ್ಲ ವರ್ಮ ಅವರೇ, ಬರೀಬೇಕಂತ ಇದ್ದೀನಿ ನೀವು ಆಗಬೇಕು. ಸರ್ ಇದೆ ಇದೆ ನೀವು ನೋಡಿದ್ರಲ್ಲ ಇದೆ ಇದು ಬೇಕು, ಅದು ನಿಜವಾದ ಗೌರವ ಅದು ಖಂಡಿತವಾಗಿ. ಯಾಕೆಂದರೆ ಬರಬೇಕು ಬರುತ್ತೆ ಬರುತ್ತೆ. ಅವ್ರು ಹೇಳಿದ್ರು ಶಿವಕುಮಾರ್ ಅವರು ನಿಮ್ಮ ಪೇಂಟ್ ಅಶೋಕ್ ಹೋಟ್ಲಲ್ಲಿ ಇಟ್ಟು ನೋಡಿ ಅನ್ಯಾಯ ಮಾಡಿಸ್ತೀನಿ ಸರ್ ಮಾಡಿ ಸರ್ ಅಂದರು. ಅದೇ ನಾನು ಮಾಡಿದಾಗ ಅದು ಬರೋಲ್ಲ, ಅದು ಒಳಗಿಂದ ಬರಬೇಕಲ್ವ. ಬಂದಿದೆ ಶಿವಕುಮಾರೇ, ಅದು ಇನ್ನೂ ನನಗೆ ಜನಗಳೆಲ್ಲ ಸೇರಿಸಿ ಪುನೀತಿನ ಮಾಡಿಬಿಡಲ್ಲ ಇದನ್ನು ಮಾಡಲ್ಲ ಅಂತ ಏನೋ ಐಡಿಯಾ ಬರ್ತಾ ಇದೆ, ಇನ್ನೂ ಒಳಗಡೆ ಒಪ್ತಾ ಇಲ್ಲ. ಅದು ನೋಡ್ತಾ ಇದ್ದೀನಿ, ಅದು ಬಹುಶಃ ಒಳ್ಳೆಯ ಚಿತ್ರ ಬರ್ಬೋದು. ಯಾಕೆಂದರೆ ಮುಂದಿನ ಯುವಕರಿಗೆ ತುಂಬ ಮಾದರಿಯಾದ ವ್ಯಕ್ತಿತ್ವ ಪುನೀತರಲ್ಲಿತ್ತು. ಅವರು ಯಾವುದೇ ಸಂಭ್ರಮ ಇರಲಿ, ಚಿಕ್ಕ ಮಗು ಥರ ನಗೋರು, ಚಿಕ್ಕ ಮಗನ ಮಾಡಿಯರು, ನಾನು ಕಲಾವಿದ ಇಷ್ಟು ದೊಡ್ಡದು ಅಂತ ಅಂದ್ಕೊಳ್ತಾ ಇರಲ್ಲ. ಅದಕ್ಕೆ ಜನರೇ ಅವ್ರನ್ನ ಮೇಲೆ ಬೆಳೆಸ್ತಾ ಇದ್ದಾರೆ. ಅದಕ್ಕೆ ಒಂದು ಕವಿ ಹೇಳ್ತಾರೆ ನೋಡಿ, ಏನಾದರೂ ಮಾಡಿದರೆ ನೆನೆಯವರು ನಾಲ್ಕು ದಿನ, ಏನು ಮಾಡಿದಿದ್ರೆ ಮರೆಯಲು ಸಾಕು ನಾಲ್ಕು ಕ್ಷಣ ಅಂತ. ಹಾಗೆ ನಾವು ಅದಕ್ಕೆ ಅಮರತ್ವ ಅದಕ್ಕೆ ಹೇಳ್ತಾರೆ. ಒಂದು ಎಕ್ಸಾಂಪಲ್, ಒಂದು ಮರಕ್ಕೆ ಹೋಲಿಸ್ತಾರೆ. ಮರ ಹಣ್ಣು ಕೊಡುತ್ತೆ, ನೆರಳು ಕೊಡುತ್ತೆ, ಮಳೆ ಬರೋ ಥರ ಮಾಡುತ್ತೆ, ಆಶ್ರಯ ಕೊಡುತ್ತೆ. ಅದಕ್ಕೆ ನೀನು ಇದ್ದಗಡೆ ಆ ರೀತಿ ಮರತ್ತಾರ ಇರು ನೀನು ಅಮರ ಅಂತ. ಅದ ಮರ ನೋಡಿ, ಯಾರಿಗೂ ಪ್ರಚಾರ ಬೇಕಾಗಿಲ್ಲ, ಅದಕ್ಕೆ ಏನೂ ಬೇಕಾಗಿಲ್ಲ ಅಲ್ವಾ. ವಿಚಾರ ಮಾಡಿದಾಗ ಮರ ನಮಗೆಲ್ಲ ಆಶ್ರಯ ಕೊಡುತ್ತೆ, ಹಣ್ಣು ಕೊಡುತ್ತೆ. ಒಮ್ಮೆ ನೋಡಿ ಯೋಚನೆ ಮಾಡಿ, ಅದಕ್ಕೆ ಹಸಿರೇ ಉಸಿರು ಅನ್ನೋದು ಅದನ್ನೇ. ಹೀಗಾಗಿ ವೃಕ್ಷ ದೇವತೆ ಅಂತ. ಅದಕ್ಕೆ ನಾನು ಮರಗಳ ಬಗ್ಗೆ ಒಂದು ಬರೆಯೋಕೆ ಹೋಗ್ತೀವಿ ಅಂದ್ಕೊಳ್ಳಿ. ಹೀಗಾಗಿ ಬಟ್ ಏನೇ ಆಗಲಿ ಸರ್, ನಮಗೆ ಒಂಥರ ಅದು ಅನಿಸಿಕೆಗಳು ಹೇಳ್ತಾ ಇದ್ದಾರೆ, ಏನು ಮಾಡಿಲ್ಲ ಏನು ಮಾಡಿಲ್ಲ. ರಾಜ್ಕುಮಾರ್ ಅವರು ಮನೆಗೆ ಅವರ ಮಾವ ಚಿತ್ರ ಇಲ್ಲ, ತಂದೆ ತಾಯಿದು, ತಂದೆ ತಾಯಿದು. ಆಮೇಲೆ ಅವರು ಇನ್ನೊಂದು ಚಿತ್ರ ಹೇಳಿದ್ರು, ನೀನು ಕಂಪ್ಲೀಟ್ ಆಗುತ್ತೆ. ಅದು ನಮ್ಮ ಟಿ ವೆಂಕಟೇಶ್ ಅವರು ಅಭಿಮಾನಿ ಪತ್ರಿಕೆ ಎಡಿಟರು, ಮತ್ತು ಭಾಳ ಒಳ್ಳೆ ಮನುಷ್ಯರು ಅವರು. ವರ್ಮಾ ಅವರೇ ಅಣ್ಣ ಅವ್ರಿಗೆ ಏನು ಚಿನ್ನ ಕೊಡಲ, ದುಡ್ಡು ಕೊಡಲ, ಊಟದ ಬಗ್ಗೆ ಅವರಿಗೆಲ್ಲ ಕೊಟ್ಟಿದ್ದಾನೆ ದೇವರು, ನಾನು ಏನು ಕೊಡಲಿ ಅಂತ ಯೋಚನೆ ಮಾಡಿದ್ರು. ನಾನು ಯೋಚನೆ ಮಾಡಿದೆ, ಅವ್ರ ತಂದೆ ತಾಯಿ ಬೇರೆ ಬೇರೆ ಫೋಟೋಗಳಿದೆ ನಾನು ಅಂದ್ಕೊಂಡ ಪ್ರಕಾರ, ಅವರಿಬ್ಬರು ಸೇರಿಸೋದು ಪೇಂಟಿಂಗ್ ಯಾಕೆ ಮಾಡಬಾರ್ದು, ಹಾಂ ಒಳ್ಳೆ ಐಡಿಯಾ ಶುರು ಮಾಡಿಬಿಡೋರು ಮಾರೆ ಅಂತ ಹೇಳಿದ್ರು. ಆಗ ಅವರು ತಂದೆದು ತಾಯಿದಿಬ್ಬರು ಸೇರಿ ಕ್ಯಾನ್ವಸ್ಗಳು ಮಾಡಿ ಅದು ಆ ಫೋಟೋನು ಇಲ್ಲಬೇಕು ವೆಂಕಟೇಶನ ಎಲ್ಲ ನಿಂತು ಕೊಡ್ತಾ ಇರೋದು. ಹ್ಞೂ ನೋಡಿದ್ರು ನೋಡಿದ್ರು, ಆಮೇಲೆ ಅವ್ರಿಗೆ ಕೊಟ್ಟೆ. ಅವರು ವರ್ಮ ಅವರೇ, ನಾನು ಎಷ್ಟು ಚಿಕ್ಕ ಮಗು ಥರ ಹೌದು 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 ಅಂದರೆ ತಂದೆ ತಾಯಿನ ದೇವ್ರಿಗಿಂತ ಹೆಚ್ಚಾಗಿ